ಶ್ರೀರಾಮನ ಬಗ್ಗೆ ಕಾಂಗ್ರೆಸ್ಗೆ ಭಕ್ತಿ ಇದ್ದರೆ ಜನವರಿ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಸರ್ಕಾರ ರಜೆ ಘೋಷಣೆ ಮಾಡಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸವಾಲು ಹಾಕಿದ್ದಾರೆ ಅರಮನೆ ಮೈದಾನದಲ್ಲಿ ಶುಕ್ರವಾರ ನಡೆದ ಎಸ್ ಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಹಿಂದೂಗಳ ಬಗ್ಗೆ ಕಾಳಜಿ ಇದ್ದರೆ ಹಾಗೂ ರಾಮನ ಬಗ್ಗೆ ಭಕ್ತಿ ಇದ್ದರೆ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಲಿ ಎಂದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದೆ ದೇಶದ ಹಿಂದೂಗಳು ಆ ದಿನವನ್ನ ಕಾತುರದಿಂದ ಕಾಯ್ತಿದ್ದಾರೆ ಆದರೆ ಕಾಂಗ್ರೆಸ್ನವರಿಗೆ ಶ್ರೀರಾಮನ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾರೆ ಎಂದು ಆರೋಪಿಸಿದ್ರು ಶ್ರೀರಾಮಚಂದ್ರನ ಅಸ್ತಿತ್ವವನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ ಶ್ರೀರಾಮನನ್ನ ಪ್ರಪಂಚ ಭಕ್ತಿಪೂರ್ವಕವಾಗಿ ಕಾಣ್ತಿದೆ ವಾಲ್ಮೀಕಿ ಮಹರ್ಷಿ ಬರೆದ ರಾಮಾಯಣ ಕಾರಣ ಎಂದು ನೆನಪು ಮಾಡಿಕೊಳ್ಬೇಕು ಇಂಥ ಸಂದರ್ಭದಲ್ಲಿ ರಾಮ ಭಕ್ತರಿಗೆ ಅವಮಾನ ಮಾಡುವುದನ್ನು ಕಾಂಗ್ರೆಸ್ ಬಿಟ್ಟು ಬಿಡಿ ಎಂದು ಒತ್ತಾಯಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಹಿಂದೂಗಳ ಬಗ್ಗೆ ಕಾಳಜಿ ರಾಮನ ಬಗ್ಗೆ ಭಕ್ತಿ ಇದ್ದರೆ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಲಿ ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜ ಹಾಗೂ ಬಿಜೆಪಿ ನಡುವೆ ಅವಿನಾಭಾವ ಸಂಬಂಧ ಇದೆ ಬಿಜೆಪಿ ಆಡಳಿತದಲ್ಲಿ ಬರುವ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ದೊಡ್ಡ ಸಮಾಜದ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ವಾಲ್ಮೀಕಿ ಸಮಾಜದ ಶಾಸಕರ ತ್ಯಾಗ ಇದೆ ಅಂತೆಲ್ಲ ಹೇಳಿದ್ರು ಸರ್ಕಾರ ನೌಕರಿಗೆ ರಜಾ ಕೊಟ್ರೇನೋ ರಜಾ ಬಿಟ್ರೇನೋ ತಿಂಗಳು ಕೊನೆಗೆ ಅವ್ರಿಗೆ ಬರೋ ಸಂಬಳ ಬಂದೇ ಬರ್ತದೆ ಸರ್ಕಾರಿ ರಾಜ್ಯ ಸರ್ಕಾರ ನೌಕರಿಗೆ ರಜೆಯನ್ನು ಕೊಟ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ನಾವು ರಾಮ ಭಕ್ತರು ಅಂತ ಘೋಷಿಸ್ಕೊಳ್ಳೋದು ತೋರಿಸ್ಕೊಳ್ಳೋ ಅನ್ನೋ ಅವಶ್ಯಕತೆ ಇಲ್ಲ ಹೊಟ್ಟೆ ಹಾಸ್ಕೊಂಡಿರ್ತಾರಲ್ಲ ದಿನ ಕೂಲಿ ಮಾಡ್ಕೊಂಡು ಅವ್ರುಗಳಿಗೆ ಏನಾದರೂ ಹೆಚ್ಚಿನ ಹಣ ಗಿಡ ಕೊಟ್ರು ಕೊಟ್ಟರು ಒಂದು ದಿನದ ಕೂಲಿ ಆ ಥರ ಏನಾದ್ರು ಮಾಡ್ರೂ ಒಳ್ಳೆಯದು ಸರ್ಕಾರಿ ನೌಕರಿಗೆ ರಜೆ ಕೊಟ್ಟರೆ ಏನು ಮಾಡ್ತಾರೆ ವೀಕೆಂಡು ಅಥವಾ ಮತ್ತೊಂದು ಒಂದು ಗಂಡು ಹೋಗ್ತಾರೆ ಹೋಯ್ತಾರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಶುಕ್ರವಾರ ಆಫೀಸ್ಗೆ ಹೋಗಿ ಬರ್ತಾರೆ ಶನಿವಾರ ಹಾಫ್ ಡೇ ಭಾನುವಾರ ರಜಾ ಸೋಮವಾರ ರಜೆ ತಗೋತಕ್ಕೆ ಶುಕ್ರವಾರ ಸಂಜೆಗೆ ಬ ಕಾರೋ ಬಸ್ಸೋ ಹತ್ಕಂಡು ಊರುಗಳಿಗೆ ಹೋಯ್ತಾರೆ ರಜೆ ಕೊಟ್ಟಿದ ಏನು ಎಲ್ಲ ಅಯೋಧ್ಯೆಗೆ ಹೋಗ್ಬಿಡ್ತಾರ ರಾಮರಾಮ ಅಂದ್ಕಂಡು ಹೀಗಾಗಿ ಕೇಂದ್ರ ಬಿಲ್ಡ್ ಬಿಲ್ಡಪ್ ಅರ್ಧ ದಿನ ಸ ಕೇಂದ್ರ ಸರ್ಕಾರ ನೌಕರಿಗೆ ರಜೆ ಕೊಟ್ಟವ್ರೆ ಅದರಿಂದ ಆಗಬೇಕಾಗಿದ್ದು ಏನು ಅಂತ ಗೊತ್ತಿಲ್ಲ ಹ್ಞೂ ಈಗ ವಿಜಯನ್ ರಾವ್ರು ಅಷ್ಟೊಂದು ಭಕ್ತಿ ಇದ್ರೆ ರಾಜ್ಯ ಸರ್ಕಾರ ಕೊಡಿ ಅಂತ ರಜಾ ಕೊಟ್ಟು ಏನು ಮಾಡೋದೈತೆ ಹಿಂಗೆ ಇದೆಲ್ಲ ರಾಜಕೀಯ